ಮಲೆನಾಡಲ್ಲಿ ಮಳೆ ಹೆಚ್ಚಾದಂತೆ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿಕೊಂಡಿದೆ. ರಾಜಾರಾಣಿ, ರಾಕೆಟ್ ರೋರರ್ ಜಲಪಾತಗಳು ಕಣ್ಸೆಳೆಯುತ್ತಿವೆ. ಭಾರೀ ಮಳೆಯ ನಡುವೆ ಜಲಪಾತವನ್ನ ಕಣ್ತುಂಬಿಕೊಳ್ಳುವುದೇ ಸೊಗಸು. ಪ್ರತಿ ವರ್ಷ ಈ ಹೊತ್ತಿಗೆ ಜೋಗ ಜಲಪಾತಕ್ಕೆ ಸಾವಿರಾರು ಪ್ರವಾಸಿಗರು ಬರುತ್ತಿದ್ರು. ಆದರೆ ಈ ಬಾರಿ ಲಾಕ್ಡೌನ್ ಇರೋದ್ರಿಂದ ಜಲಪಾತ ನೋಡಲು ಪ್ರವಾಸಿಗರಿಗೆ ನೋ ಎಂಟ್ರಿ ಅಂತ ಘೋಷಿಸಲಾಗಿದೆ. ಗೇಟ್ಗಳನ್ನು ಬಂದ್ ಮಾಡಲಾಗುತ್ತಿದೆ. ಬರುವ ಪ್ರವಾಸಿಗರು ನಿರಾಸೆಯಿಂದ ಹಿಂತಿರುಗುತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಟ್ಟಳ್ಳಿ ತಾಲೂಕಿಂದ ನಮ್ಮ ಸಿಬ್ಬಂದಿ ಎಲ್ಲ ಬಂದಿದ್ವಿ. ಇಲ್ಲಿ ಜೋಗ ಫಾಲ್ಸ್ ನೋಡೋಣ ಅಂತೇಳಿ ಇಲ್ಲಿ ಮಠ ಬಂದಿವಿ ಆಶಯ ಇಟ್ಕೊಂಡು. ಇಲ್ಲಿ ಕೊರೋನಾ ಇರೋದ್ರಿಂದ, ಕೋವಿಡ್ ಇರೋದ್ರಿಂದ ಇಲ್ಲಿ ನಮಗೆ ಬಿಡುತ್ತಾ ಇಲ್ಲ ಒಳಗಡೆ. ಇಲ್ಲಿ ತೆಳಗಡೆ ಎಲ್ಲರ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಜೋಗ ಫಾಲ್ಸ್ ಪ್ರವಾಸಿ ತಾಣವನ್ನು ಸರ್ಕಾರದ ಆದೇಶದ ಮೇರೆಗೆ ಲಾಕ್ಡೌನ್ ಆದಾಗಿನಿಂದ ಬಂದಾಗಿದೆ. ಯಾರು ಪ್ರವಾಸಿಗರು ಒಳಗೆ ಅನುಮತಿ ಕೊಡೋಲ್ಲ. ಅದಕ್ಕೋಸ್ಕರ ಸುಮ್ಮನೆ ಬಂದು ಹೋಗ್ಕಿಂತ ನೀವು ಕರೆಕ್ಟ್ ಮಾಹಿತಿ ಯಾವತ್ತು ಓಪನ್ ಆಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಬನ್ನಿ. ಈಗ ನೀವು ಈಗ ಬಂದರೆ ನಾವು ಯಾರೂ ಒಳಗೆ ಬಿಡೋಲ್ಲ. ಈಗ ಮಾನ್ಯ ಜಿಲ್ಲಾಧಿಕಾರಿ ಯಾವಾಗ ನಿಮಗೆ ಪರ್ಮಿಷನ್ ಕೊಡ್ತಾರೋ ಅವತ್ತು ನಾವು ಓಪನ್ ಮಾಡ್ತೀವಿ. ಹೊಸನಗರ ತಾಲೂಕು ಶರಾವತಿ ಕಣಿವೆಯಲ್ಲಿ ಹೀಗೆ ಮಳೆ ಮುಂದುವರೆದರೆ ಜೋಗದಲ್ಲಿ ಮತ್ತಷ್ಟು ದಿನ ಇದೇ ರೀತಿ ನೀರು ಧುಮ್ಮಿಕ್ಕುತ್ತಲೇ ಇರುತ್ತೆ. ಕರೋನಾ ಭೀತಿ ದೂರಾದರೆ ಈ ಬಾರಿ ಪ್ರವಾಸಿಗರಿಗೆ ಜೋಗದ ವೈಭವ ಕಣ್ತುಂಬಿಕೊಳ್ಳುವ ಅವಕಾಶ ಲಭಿಸಲಿದೆ. ಶಿವಮೊಗ್ಗ ಲೈವ್ .com ಸಾಗರ.